ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜನತೆ ಬೀದಿಗಿಳಿಯದೆ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡಿಕೊಂಡು ತಮ್ಮ ಹಾಗೂ ಸಮಾಜದ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಂತೆ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಮಂಡ್ಯ ಜಿಲ್ಲೆಯ ಮತ್ತು ನಾಗಮಂಗಲ ಕ್ಷೇತ್ರದ 7 ಕ್ಷೇತ್ರದ ಎಲ್ಲ ಬಂಧುಗಳಲ್ಲಿ ನನ್ನ ವಿನಂತಿ ಇದು, ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಈಗಲೂ ಪೊಲೀಸ್ನವರು ರೋಡಲ್ಲಿ ಬೈಕ್ಗಳನ್ನ ಮತ್ತು ಕಾರ್ಗಳನ್ನ ಸೀಜ್ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ನವ್ರ ಕೆಲಸ ಆಗಬಾರದು. ಬಹಳ ಎಚ್ಚರಿಕೆಯಿಂದ ನೀವೇ ವಾಲಂಟರಿ ಆಗಿ ಲಾಕ್ಡೌನ್ ಆಗಬೇಕು. ಇದು ಇವತ್ತೇನು ನಾವು ಎದುರಿಸ್ತಾ ಇದೀವಿ, ಇದನ್ನ ಇನ್ನೂ ಒಂದು ವಾರಕ್ಕೆ ಇನ್ನೂ ಹೆಚ್ಚಿನ ಆಗತ್ತೆ ಅನ್ನೋದು ಎಲ್ಲರೂ ಪ್ರಿಡಿಕ್ಟ್ ಮಾಡ್ತಾ ಇರೋದ್ರಿಂದ ದಯಮಾಡಿ ನನ್ನೆಲ್ಲ ಬಂಧುಗಳಲ್ಲಿ ನಾವು ಉಳಿದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡಬಹುದು. ಈಗ ಯಾರೋ ಬಂದು ಯಾರೋ ಅಸಿಸ್ಟ್ ಮಾಡಿ ಇದಕ್ಕೇನೋ ಸಹಾಯ ಮಾಡಿ ಸರಿಪಡಿಸುವಂತದಲ್ಲ. ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ಇತ್ಕೊಂಡು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿಕೊಂಡು ಹೊರಗಡೆ ಎಲ್ಲೂ ಓಡಾಡದಂಗೆ ಕನಿಷ್ಠ ಒಂದು 15 ದಿವಸ ನೀವು ಹೆಚ್ಚು ಸ್ಟ್ರಿಕ್ಟ್ ಆಗಿ ಇದ್ದಷ್ಟು ಆರೋಗ್ಯವನ್ನು ಕಾಪಾಡುತ್ತೆ. ಬೆಡ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಸಿಗಲ್ಲ, ಆಕ್ಸಿಜನ್ ಸಿಗಲ್ಲ, ಟ್ರೀಟ್ಮೆಂಟ್ಗೆ ಹೋಗ್ಲಿ, ಕನಿಷ್ಠ ಅಡ್ಮಿಷನ್ ಮಾಡ್ಕೊಳಕ್ ಆಗದೇ ಇರೋ ಪರಿಸ್ಥಿತಿ ತಲುಪ್ತಾ ಇದೆ. ಇನ್ನೂ ಡಬಲ್ ತ್ರಿಬಲ್ ಹೋಗೋ ತಲುಪುವಂತ ಅವಕಾಶ ಇದೆ. ದಯವಿಟ್ಟು, ನಾನು ಇವತ್ತು ನಾಗಮಂಗಲದಲ್ಲಿ ಕೆಲವರು ಮಾತಾಡಿದ್ರು, ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ, ಸಾಕಷ್ಟು ಜನ ಗುಂಪು ಗುಂಪಾಗಿ ಸೇರ್ತಾ ಇದ್ದಾರೆ ಅಂತ ಜಿಲ್ಲೆಯೊಳಗೆ ಎಲ್ಲೂ ಸಹ ಇದು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತೀನಿ. ಒಂದು 10 ದಿವಸ ಕಠಿಣವಾಗಿ ನೀವು ಸಂಪೂರ್ಣವಾಗಿ ನಿಮ್ಮ ಊರು ನಿಮ್ಮ ಜಮೀನ್ ಹತ್ರ ಬಿಟ್ಟು ಎಲ್ಲೂ ಹೋಗೋದನ್ನ ನಿಲ್ಲಿಸಬೇಕು ಅಂತೇಳಿ, ಇದನ್ನ ಅದು ಬಿಟ್ಟು ಇನ್ನು ಯಾವುದೇ ತರದ ಸರ್ಕಾರದ ಟ್ರೀಟ್ಮೆಂಟ್ ನಿಮ್ಮನ್ನು ರಕ್ಷಣೆ ಮಾಡಲ್ಲ. ದಯವಿಟ್ಟು ನೀವೆಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.